ಹಾಯ್ ಮೇಡಮ. ಹಾಯ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಗ್ರೋ ವಿತ್ ತೈರಾ. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅಲ್ಲಿ ನೋಡಿ, ಅವನದು ಜಲಸ್ ಅಗಸ್ತಿದ್ದು ನನ್ನ ಬಿಟ್ಬಿಟ್ಟು ಮಾಡ್ತಾ ಇದ್ದಾರೆ ಅಂತ. ಬೆಳಗ್ಗೆ 8:45 ಆಗಿದೆ. ಎಲ್ಲ ಒಂದು ರೌಂಡ್ ಕೆಲಸ ಮುಗಿಸಿದ್ದೀನಿ. ಪಾತ್ರೆ ಆಯಿತು, ಬಟ್ಟೆದಾಯಿತು, ಆಚೆದೆಲ್ಲ ಪಾಟ್ಗೆಲ್ಲ ಹಾಕಿ ಎಲ್ಲ ಆಚೆ ಎಲ್ಲ ಬಾಗಿಲು ತೊಳೆದೆಲ್ಲ ಆಯಿತು ಕೆಲಸ. ಇವತ್ತು ಕಿಚನ್ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡಬ್ಬಿ ಎಲ್ಲ ತೆಗ್ದಿದ್ದೀನಿ, ಎಲ್ಲ ಅದೆಲ್ಲ ತೆಗ್ದಿಟ್ಟಿದ್ದಾರೆ. ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ನಾನು ಆಚೆ ತೊಳೆಯಷ್ಟು ಬರೋಷ್ಟೊತ್ತಿಗೆ ಎಲ್ಲ ತೆಗ್ದಿರ್ತೀರಿ ಅಂತ. ಎಲ್ಲ ತೆಗ್ದಿಟ್ಟಿದ್ದಾರೆ. ಇಷ್ಟು ಎಲ್ಲ ಕ್ಲೀನ್ ಮಾಡಿ ಟೈಲ್ಸೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಬೇಕು. ಐರಾ ಇವಾಗ ಎದ್ದು ಬಂದಿದೆ. ಎಲ್ಲ ಮುಗಿಸ್ಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇವತ್ತೆಲ್ಲ ಏನೇನು ಮಾಡ್ತೀನಿ ನಾನು ಅದೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಮತ್ತು ಲಾಸ್ಟಲ್ಲಿ ಒಂದು ಟಿಪ್ ಇರುತ್ತೆ, ಅದನ್ನು ನೋಡಿ ಕೊನೆಯವರೆಗೂ ನೋಡಿ ನನ್ನ ವ್ಲಾಗ್ನ. ಒಳ್ಳೊಳ್ಳೆ ಟಿಪ್ಸ್ ಹೇಳ್ಕೊಡ್ತೀನಿ. ಬಾಯ್ ಮೇಡಮ್, ಬೇಬಿ ಬಾಯ್ ಬಾಯ್. ನೋಡಿ ಫ್ರೆಂಡ್ಸ್, ಸಿಂಪಲ್ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗೆ. ಅದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಅದೊಂಥರ ಟೇಸ್ಟಿ ಆಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಇಲ್ಲಿ ನೋಡಿ, ಆಲೂಗಡ್ಡೆ ಬದನೆಕಾಯಿ ತೊಳೆದು ಹೆಚ್ಚಿಟ್ಕೊಂಡಿದ್ದೆ. ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಈ ಬದನೆಕಾಯಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮೇಲೆ. ಈ ಬದನೆಕಾಯಿಗೆ ಹಾಕಿದಾಗ ಸ್ವಲ್ಪ ಯಾವುದಕ್ಕೆ ಹಾಕಿದ್ರು ಅಷ್ಟೇ ಸ್ವಲ್ಪ ಮೇಲೆ ಉಪ್ಪು ಹಾಕಬೇಕು. ಇಲ್ಲ ಅಂದರೆ ಕೈ ಒಂಥರ ಕಂದ್ರ ಕಂದ್ರ ಥರ ಬರುತ್ತೆ, ಕಹಿ ಥರ ಬಂದ್ಬಿಡುತ್ತೆ, ತಿನ್ನಕ್ಕೆ ಟೇಸ್ಟ್ ಇರಲ್ಲ. ಉಪ್ಪು ಹಾಕಿದ್ರೆ ಟೇಸ್ಟ್ ಬರುತ್ತೆ. ನೋಡಿ, ಈ ರೀತಿ ನೀರು ಹಾಕಿದ್ದೀನಿ ಇವಾಗ. ಏನಕ್ಕೆ ಈ ರೀತಿ ಸ್ಲಿಟ್ ಮಾಡ್ಕೊಂಡಿದ್ದೀನಿ ನೋಡಿ ಮಧ್ಯದಲ್ಲಿ. ಆವಾಗಲೇ ಹೇಳೋದು ಮರೆತುಬಿಟ್ಟೆ. ಮಧ್ಯದಲ್ಲಿ ಸ್ಲಿಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ಹಂಗೆ ಫುಲ್ ಕಟ್ ಮಾಡಿಲ್ಲ. ಏನಕ್ಕೆ ಹಂಗೆ ಹಾಕಿದ್ದೀನಿ ಅಂತಂದರೆ ಎಲ್ಲ ಬೇಗ ಬಿಟ್ಕೊಂಡ್ಬಿಡುತ್ತೆ, ಎಲ್ಲ ಬಿಟ್ಕೊಂಡು ಕಲಸೋಗ್ಬಿಡುತ್ತೆ, ತಿನ್ನೋವಾಗ ಏನೂ ಸಿಗಲ್ಲ. ನಿಮ್ಗೆ ಈ ಥರ ಸ್ಲಿಟ್ ಮಾಡ್ಕೊಳ್ಳಿ ಅಷ್ಟೇ, ತುದಿ ಕಟ್ ಇದು ಮಾತ್ರ ಕಟ್ ಮಾಡ್ಕೊಳ್ಳಿ. ಇದನ್ನು ಹಿಂದ್ಗಡೆ ಫುಲ್ ಕಟ್ ಮಾಡಬೇಡಿ. ಹೀಗೆ ಮಾಡಿದ್ರೆ ನಿಮ್ಗೆ ತಿನ್ನೋವಾಗ ಚೆನ್ನಾಗಿ ಸಿಗುತ್ತೆ ಕೈಗೆ. ಆ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಕೊತ್ತಂಬರಿ ಸೊಪ್ಪು ಇರಲಿಲ್ಲ ನನಗೆ, ಖಾಲಿ ಆಗಿಬಿಟ್ಟಿತ್ತು. ಹಾಕಿದ್ರಂತೂ ತುಂಬ ಟೇಸ್ಟೇ, ತುಂಬ ಚೆನ್ನಾಗಿ ಬರುತ್ತೆ. ಬದನೆಕಾಯಿ ಎಲ್ಲ ನೋಡಿ ಹಾಗಾಗಿ ಇದೆ, ಕಲಸ್ಬಿಡೋ ಇದೆ. ಇಲ್ಲ ಅಂದರೆ ಸಾಫ್ಟ್ ಆಗಿಬಿಟ್ಟು ಎಲ್ಲ ಕೈಗೆ ಸಿಗಲ್ಲ. ಇದರಲ್ಲಿ ಎಲ್ಲ ಚೆನ್ನಾಗಿ ಸಿಗುತ್ತೆ. ಹಾಗೆ ಆಲೂಗಡ್ಡೆ ಇದು ಎಲ್ಲ ಮಾಡಿ ನೋಡಿ ಒಂದ್ಸಲ ಸಿಂಪಲಾಗಿ. ಏನು ಅದು ಇದು ಅಂತ ಮಸಾಲೆ ಏನು ಬೇಡ, ಸಿಂಪಲಾಗಿ ಆಗೋಂಥದ್ದು, ಬೇಗ ಫಾಸ್ಟಾಗಿ ಆಗುತ್ತೆ, ಚೆನ್ನಾಗೇ ಇರುತ್ತೆ ತಿನ್ನಕ್ಕೆ. ನೋಡಿ, ಇವತ್ತು ಸಾರು ನಮ್ಮನೇಲಿ ಬಸ್ಸಾರು ಮಾಡಿಬಿಟ್ಟಿದ್ದೆ. ಇವತ್ತೇನು ತೋರ್ಸೋಕ್ಕೆ ಆಗಲಿಲ್ಲ. ಬಸ್ಸಾರು ಮತ್ತು ಒಣಗೊನೆ ಸೊಪ್ಪು ನಮ್ಮ ಗಿಡದಲ್ಲೇ ಬಿಟ್ಟಿತ್ತು, ನಮ್ಮ ಜಾಗದಲ್ಲೇ ಒಣಗೊನೆ ಸೊಪ್ಪು. ಯಾವಾಗಲೋ ಒಂದ್ಸಲಿ ಬೇರೆಲ್ಲೇ ಎತ್ತಿದ್ದೆ, ಆವಾಗಿಂದನೂ ಬಿಡುತ್ತೆ, ಚೆನ್ನಾಗಿತ್ತು. ಅದು ಹೆಸರು ಕಾಳು ಹಾಕಿ ಪಲ್ಯ ಮಾಡಿ ಬಸ್ಸಾರು ಮಾಡಿದ್ದೀನಿ. ತುಂಬಾ ಒಳ್ಳೆಯದು ಫ್ರೆಂಡ್ಸ್, ಇದು ಒಣಗೊನೆ ಸೊಪ್ಪು ಅಂತ ಬರುತ್ತೆ. ಇನ್ನೊಂದು ದಿನ ತೋರಿಸ್ತೀನಿ ನಿಮಗೆ. ಒಣಗೊನೆ ಸೊಪ್ಪು, ಒಣಗೊನೆ ಸೊಪ್ಪು ಬಸ್ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ. ಮತ್ತು ಹೆಸರು ಕಾಳು ಒಣಗೊನೆ ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡಿರೋದು. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ. ಇನ್ನೊಂದು ದಿನ ರೆಸಿಪಿ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇದನ್ನು. ಇವತ್ತು ಎಲ್ಲ ಅರ್ಧಂಬರ್ಧ ಮಾಡಿಬಿಟ್ಟಿದ್ದೆ. ಮುದ್ದೆ ತಿರ್ಸ್ಬಿಟ್ಟು ಇಟ್ಟಿದ್ದೀನಿ, ಕಟ್ಟಬೇಕು ಇವಾಗ. ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅದು, ಬಸ್ಸಾರು ಮತ್ತು ಪಲ್ಯ, ಸೊಪ್ಪಿನ ಪಲ್ಯ. ಇನ್ನೊಂದು ದಿನ ರೆಸಿಪಿ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ಇವತ್ತು ಎಲ್ಲ ಅರ್ಧಂಬರ್ಧ ಕೆಲಸ, ಇಲ್ಲಿ ಅರ್ಧ ಮಾಡೋದು, ಅಲ್ಲಿ ಅರ್ಧ ಮಾಡೋದು, ದೇವರಮ್ಮಲ್ಲಿ ಕ್ಲೀನ್ ದೇವ್ರ ಸಾಮಾನೆಲ್ಲ ತೊಳೆದೆ, ಅಲ್ಲಿ ಮಾಡೋದು ಅರ್ಧ, ಎಲ್ಲ ಹಂಗೆ ಅರ್ಧಂಬರ್ಧ ಆಗೋಯ್ತು. ಇನ್ನೊಂದು ದಿನ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಅದು ರೆಸಿಪಿನ. ಓ ನಮ್ಮ ನಿದ್ದೆ ಬಂದಿದೆಯಾ? ಇದಕ್ಕೆ ಈಗ ಮೊಮ್ಮ ತಿನ್ನಿಸ್ಬೇಕು. ಫ್ರೆಂಡ್ಸ್, ಈ ಬ್ಲಾಗ್ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟು ಯಾವಾಗ ಟೈಮ್ ಆಗುತ್ತೆ ಆಗ ಸಂಜೆ ನಿಮಗೆ ಸಿಗ್ತೀನಿ ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಗ್ರೋ ವಿತ್ ತೈರಾ. ಎಲ್ಲ ನವರಾತ್ರಿ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಎಲ್ಲ ನಾನು ಕಮೆಂಟಲ್ಲಿ ತಿಳಿಸಿ. ಇವತ್ತು ಆಯುಧ ಪೂಜೆ, ಎಲ್ಲ ಯಾರ್ಯಾರ ಮನೇಲಿ ಹೇಗೆ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಎಲ್ಲರೂ ನನಗೆ ತಿಳಿಸಿ ಕಮೆಂಟಲ್ಲಿ.
ಮತ್ತೆ ನಿನ್ನೆ ವ್ಲಾಗ್ ನ ನಾನು ಅರ್ಧದಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದೆ, ಕಂಟಿನ್ಯೂ ಮಾಡಕ್ಕೆ ಆಗೇ ಇರಲಿಲ್ಲ ರಾತ್ರಿ. ಮತ್ತೆ ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ಇವತ್ತು ನಮ್ಮನೇಲಿ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅದನ್ನು ನೋಡಿ ಹಾಕಿದ್ದೀನಿ. ಅದನ್ನು ವಿಡಿಯೋ ಫುಲ್ ತೆಗ್ದು ಫುಲ್ ತೆಗಿಯಕ್ಕಾಗಲಿಲ್ಲ, ಅದನ್ನು ಶಾರ್ಟಾಗಿ ತೆಗೆದ್ಬಿಟ್ಟಿದ್ದೀನಿ, ಲೆಂತಿ ವಿಡಿಯೋ ಆಗುತ್ತೆ ಅಂತ ಅಂದ್ಬಿಟ್ಟು ಸರಿ ಸಿಂಪಲ್ಲಾಗಿ ಮಾಡಿದ್ದೀನಿ ಪೂಜೆನ. ಕಾರು ಬೇರೆ ಇರಲಿಲ್ಲ, ನನ್ನ ಮಗ ತೊಗೊಂಡೋಗಿದ್ದಾನೆ, ಬ್ಯಾಂಗ್ಳೂರಲ್ಲಿದೆ. ಸಿಂಪಲ್ಲಾಗಿ ಮತ್ತೆ ಏನು ಮನೆ ಹತ್ರ ಏನು ಸಿಗುತ್ತೆ ಅದನ್ನು ತೊಗೊಂಡಷ್ಟೇ ನಾವು ಪೂಜೆ ಮಾಡ್ತಾ ಇರೋದು. ಇದುವರೆಗೂ ಎಲ್ಲೂ ಆಚೆ ಹೋಗ್ತಾ ಇಲ್ಲ, ಕೋವಿಡ್ ಇರೋದ್ರಿಂದ. ಹಾಗಾಗಿ ಮಕ್ಕಳಿದಾರಲ್ವಾ ಸಣ್ಣ ಮಕ್ಕಳು ಅಂತ ಅಂದ್ಬಿಟ್ಟು ಏನು ಬರುತ್ತೆ ಮನೆ ಹತ್ರ ಅದನ್ನು ತೊಗೊಂಡಷ್ಟೇ ಪೂಜೆಗಳು ಮಾಡ್ಕೋತಾ ಇರೋದು. ಫ್ರೆಂಡ್ಸ್ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಎಲ್ಲರೂ ಯಾವ ರೀತಿ ನಿಮ್ಮ ಕಡೆ ಎಲ್ಲ ಯಾವ ರೀತಿ ನವರಾತ್ರಿ ಸೆಲೆಬ್ರೇಟ್ ಮಾಡ್ತೀರಾ ಅದನ್ನು ತಿಳಿಸಿ ನನಗೆ ಕಮೆಂಟಲ್ಲಿ. ಇವತ್ತು ಯಾವ ರೆಮಿಡಿ ಹೇಳ್ತೀನಿ ಅಂತಂದರೆ, ಇವತ್ತು ತುಂಬ ಪಾದ ನೋವಿರುತ್ತೆ, ತುಂಬ ಸುಮಾರು ಜನಕ್ಕೆ ಇರುತ್ತೆ ಅದು ಪಾದ ನೋವು. ಯಾಕಂದರೆ ಬಾಡಿ ವೆಯ್ಟ್ ಎಲ್ಲ ನಮ್ಮ ಪಾದದ ಮೇಲೆ ಬೀಳೋದ್ರಿಂದ ನಾವು ನಡೆಯುವಾಗ ನಿಂತ್ಕೊಂಡಿರುವಾಗ ಕೆಲಸ ಮಾಡುವಾಗ ಎಲ್ಲ ನಮ್ಮ ಬಾಡಿ ಫುಲ್ ವೆಯ್ಟ್ ಎಲ್ಲ ಕಾಲ್ ಮೇಲೆ ಬೀಳುತ್ತಲ್ಲ, ಹಾಗಾಗಿ ಪಾದಗಳು ನೋವು ಬರುತ್ತೆ. ಮತ್ತು ಹಿಂಡಿ ನೋವು ಬರುತ್ತೆ, ಹಿಂಡಿ ಇಲ್ಲಿ ಇದು ಹಿಂದಿರುತ್ತಲ್ಲ ಇದು ನೋವು ಬರುತ್ತೆ ತುಂಬ ಜನಕ್ಕೆ. ಅದು ಏನು ರೀಸನ್ ಅಂತಲೇ ಗೊತ್ತಾಗಲ್ಲ, ಏನು ಮಾಡಿದ್ರು ಡಾಕ್ಟ್ರ್ ಏನಿಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾರೆ, ಸ್ಕ್ಯಾನ್ ಮಾಡಿದ್ರು ಅಷ್ಟೇ ಏನೂ ಇಲ್ಲ ಅಂತ. ಅದು ಏನು ಗೊತ್ತಾ, ಸ್ಟ್ರೈನ್ ಆಗಿರುತ್ತೆ ಬಾಡಿ, ವೆಯ್ಟ್ ಬಿದ್ದು 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 ಕಾಲು ಪಾದಗಳಿಗೆ ತುಂಬ ಸ್ಟ್ರೈನ್ ಆಗಿರುತ್ತೆ, ನೋವು ಬರುತ್ತೆ ತುಂಬ. ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ ಸಿಂಪಲ್ ರೆಮಿಡಿ ಅಷ್ಟೇ, ಅದೇನೂ ಇಲ್ಲ. ಸಾಮಾನ್ಯ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅನಿಸುತ್ತೆ ಇದು, ಆದರೆ ಹೇಳ್ತಾ ಇದ್ದೀನಿ ಗೊತ್ತಿಲ್ಲದೆ ಇದ್ದವ್ರಿಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ಏನು ಮಾಡಿ ಅಂತಂದರೆ ತುಂಬ ನೀವು ಕೆಲಸ ಮಾಡಿದಾಗಲೂ ಸ್ಟ್ರೈನ್ ಆಗುತ್ತಲ್ಲ, ತುಂಬ ಓಡಾಡಿ ತುಂಬ ಹೆವಿ ಕೆಲಸಗಳಿರುತ್ತೆ, ಏನಾರ ಫಂಕ್ಷನ್ಗಳಿರುವಾಗ ಮಾಡುವಾಗ ಓಡಾಡಿರ್ತೀರಲ್ವ, ತುಂಬ ಪಾದಗಳೆಲ್ಲ ನೋವು ಬಂದ್ಬಿಟ್ಟಿರುತ್ತೆ, ಕಾಲೆಲ್ಲ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ. ಅದಕ್ಕೆ ಏನು ಮಾಡಿ ಅಂತಂದರೆ ಒಂದು ಟಬ್ಬಲ್ಲಾದರೂ ಸರಿ, ಇಲ್ಲ ಒಂದು ಬಕೆಟಲ್ಲಾದರೂ ಸರಿ, ಬಿಸಿ ನೀರು ತೊಗೊಳ್ಳಿ. ಬಿಸಿ ನೀರು ನಿಮಗೆ ಸ್ಕಿನ್ ತಡೆಯಷ್ಟು ಬಿಸಿ ಇರಬೇಕು, ತುಂಬ ತಣ್ಣಗೂ ತೊಗೋಬೇಡಿ, ಬೆಚ್ಚಗೂ ತೊಗೋಬೇಡಿ, ತುಂಬ ಬಿಸಿನೂ ತೊಗೋಬೇಡಿ. ನಿಮ್ಮ ಕಾಲು ನಿಮ್ಮ ಸ್ಕಿನ್ ತಡಿಬೇಕು, ಅಷ್ಟು ಬಿಸಿ ಇರಬೇಕು ಬಿಸಿನೀರು. ಮತ್ತು ಅದಕ್ಕೆ ಉಪ್ಪಾಕಿ ಪುಡಿ, ಕಲ್ಲುಪ್ಪು ಹಾಕಿ, ಸಾಮಾನ್ಯ ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಹಾಕ್ಕೊಳ್ಳಿ, ಇದು ರಾಕ್ ಸಾಲ್ಟ್ ಬರುತ್ತಲ್ಲ ಅದು ಹಾಕ್ಕೊಳ್ಳಿ. ಅದನ್ನು ಹಾಕ್ಬಿಟ್ಟು ನೀವು ರಿಲ್ಯಾಕ್ಸಾಗಿ ನೀವು ಟಿ ವಿ ನೋಡ್ತಾನೆ ಆಗಲಿ, ಏನೋ ಒಂದು ಕೆಲಸ ಮಾಡ್ತಾನೆ ಆಗಲಿ, ಮೊಬೈಲ್ ನೋಡೋವಾಗಲೇ ಆಗಲಿ, ಓದೋವಾಗಲೇ ಆಗಲಿ, ಏನಾದರೂ ಆಗಲಿ ಅದು ಇಟ್ಬಿಟ್ಟು, ಕಾಲನ್ನ ಇಟ್ಬಿಟ್ಟು ಅದರೊಳಗಡೆ ಇಟ್ಬಿಟ್ಟು ಕುತ್ಕೊಂಬಿಡಿ. ಅದು ಬಿಸಿ ನೀರೆಲ್ಲ ಅದು ಬಿಸಿ ತಾಗಿ 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 ಆ ಬಿಸಿ ನೀರೆಲ್ಲ ಬಿಸಿ ಕಡಿಮೆ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ಇಟ್ಕೊಂಡು ಕುತ್ಕೊಳ್ಳಿ. ನಿಮಗೆ ಒಂದು 2 ಡೇಸಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ರಿಸಲ್ಟ್ ಏನು ಅಂತ. ತುಂಬಾ ರಿಲ್ಯಾಕ್ಸ್ ಆಗ್ಬಿಡುತ್ತೆ ನಿಮಗೆ, ಬಾಡಿನೇ ರಿಲ್ಯಾಕ್ಸ್ ಆದಂಗೆ ಆಗ್ಬಿಡುತ್ತೆ, ಕಾಲು ನೋವು ಒಂಚೂರು ಇರಲ್ಲ, ಏನು ಕಾಲು ಪಾದ ನೋವು ಏನೂ ಬರಲ್ಲ, ಆ ರೀತಿ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅದು. ಅದನ್ನು ಟ್ರೈ ಮಾಡಿ ಫ್ರೆಂಡ್ಸ್, ನೋಡೋಣ ಯಾರಿಗೆ ಆ ಥರ ಪ್ರಾಬ್ಲಮ್ ಇರುತ್ತೆ, ಕಾಲು ನೋವು ತುಂಬ ನಿಂತ್ಕೊಂಡಾಗ ಕೆಲಸ ಮಾಡಿದಾಗೆಲ್ಲ ಯಾರಿಗೆ ಆ ಪ್ರಾಬ್ಲಮ್ಗಳಿರುತ್ತೆ ಅವರು ಇದನ್ನು ಫಾಲೋ ಮಾಡಿ. ತುಂಬಾ ಒಳ್ಳೆ ಟಿಪ್ಸ್ ಅನ್ಕೋತೀನಿ ನಾನು, ನನಗೂ ಆ ರೀತಿ ಆಗುತ್ತೆ, ನಾನು ಮಾಡ್ಕೋತಾ ಇರ್ತೀನಿ, ಹಾಗಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ತುಂಬ ಬೇಗ ಕ್ಯೂರ್ ಆಗುತ್ತೆ, ಒಂದು 2-3 ಡೇಸ್ಗೆಲ್ಲ ನೀವು ಆರಾಮಾಗ್ಬಿಡ್ತೀರ, ಅಷ್ಟು ಒಂಥರ ರಿಲ್ಯಾಕ್ಸ್ ಆಗಿ ಒಂಥರ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ರಾತ್ರಿ ಹೊತ್ತು. ಆ ರೀತಿ ಮಾಡಿ, ಸಾಮಾನ್ಯ ಮಲಗಕ್ಕೆ ಮುಂಚೆ ಆ ರೀತಿ ಮಾಡಿ, ಆ ರೀತಿ ಮಾಡಿಬಿಡಿ, ತುಂಬ ಮಾಡ್ಬಿಟ್ಟು ಮಲ್ಕೊಳ್ಳಿ, ತುಂಬಾ ಚೆನ್ನಾಗಿ ಚೂರು ನೋವು ಇರಲ್ಲ, ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ, ಒಂಥರ ರಿಲ್ಯಾಕ್ಸ್ ಆಗುತ್ತೆ ಬಾಡಿಯೆಲ್ಲ, ಆ ರೀತಿ ಮಾಡ್ಕೊಳ್ಳಿ. ಮನೆ ನಾಳೆ ವಿಜಯದಶಮಿ, ನಾಳೆ ನಮ್ಮ ಮೈಸೂರಲ್ಲಿ ಪ್ರೊಸೆಷನ್ ಆಗ್ತಾ ಇತ್ತು, ಈ ಸರಿ ಬರೀ ಪ್ಯಾಲೇಸ್ ಒಳಗಡೆ ಮಾಡ್ಕೋತಾ ಇದ್ದಾರೆ, ಕೋವಿಡ್ ಇರೋದ್ರಿಂದ ಬರೀ ಪ್ಯಾಲೇಸ್ ಒಳಗಡೆ ಮಾಡ್ತಾ ಇದ್ದಾರೆ, ಯಾವುದು ಗ್ರ್ಯಾಂಡ್ ಸೆಲೆಬ್ರೇಷನ್ ಏನೂ ಇಲ್ಲ. ತುಂಬ ಚೆನ್ನಾಗಿರ್ತಾ ಇತ್ತು ವಿಜಯದಶಮಿ ಅಂತ ಅಂದರೆ, ನಾಳೆ ದುಷ್ಟಶಕ್ತಿನ ಸಂಹಾರ ಮಾಡಿರೋ ದಿನ ದೇವಿ ಶಕ್ತಿ. ನಾನು ಏನಂತ ಕೇಳ್ಕೊತೀನಿ ಅಂತ ಅಂದರೆ, ಈ ಚಾಮುಂಡೇಶ್ವರಿ ನಿಜವಾಗ್ಲೂ ತಾಯಿ ಚಾಮುಂಡೇಶ್ವರಿ ಈ ಕೋವಿಡನ್ನು ರಾಕ್ಷಸಿನ ಸಂಹಾರ ಮಾಡಿ ಜಗತ್ತಿನಿಂದನೇ ಓಡಿಸ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಸಂಹಾರ ಮಾಡಿ ಜಗತ್ತಿನಿಂದನೇ ಓಡಿಸಿ ಎಲ್ಲರಿಗೂ, ನಿಮಗೆಲ್ಲರೂ ಎಲ್ಲರಿಗೂ, ಜಗತ್ತಲ್ಲಿ ಇರೋರಿಗೆಲ್ಲರಿಗೂ, ಪ್ರಪಂಚದಲ್ಲಿ ಇರೋರಿಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ತಾಯಿ ಚಾಮುಂಡೇಶ್ವರಿನ. ನಾವು ತುಂಬಾ ನಂಬಿದ್ದೀವಿ ಫ್ರೆಂಡ್ಸ್, ನಾವು ತುಂಬಾ ನಂಬ್ತೀವಿ ಫ್ರೆಂಡ್ಸ್ ಚಾಮುಂಡೇಶ್ವರಿನ. ಮೈಸೂರವರಂತೂ ತುಂಬಾ ನಂಬ್ತಾರೆ, ಶುಕ್ರವಾರ ಮಂಗಳವಾರ ಅಂತೂ ಚಾಮುಂಡಿ ಬೆಟ್ಟದಲ್ಲಿ ಎಂಥ ಒಳ್ಳೆ ಪೂಜೆಗಳಾಗುತ್ತೆ ಅಂತ ಅಂದರೆ, ಈ ತುಂಬ ಬೆಳಗ್ಗೆ 5 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ, ರಾತ್ರಿವರೆಗೂ ನಡೆಯುತ್ತೆ ಪೂಜೆಗಳು.
ಎಲ್ಲರೂ ಬೆಟ್ಟಕ್ಕೆ ಹೋಗ್ಬಿಟ್ಟೇ ಬರ್ತಾರೆ ಪೂಜೆ ಮಾಡಿಸ್ಕೊಂಡು. ದೇವಿನ ತುಂಬಾ ನಂಬ್ತೀವಿ ನಾವೆಲ್ಲ. ಆ ತಾಯಿ ಚಾಮುಂಡೇಶ್ವರಿ ನಾಳೆ ವಿಜಯದಶಮಿ ದಿವಸ ಕೋವಿಡ್ ಅನ್ನೋ ರಾಕ್ಷಸನ ಹೋಗ್ಲಾಡ್ ಸಂಹಾರ ಮಾಡಿ ಜಗತ್ತಿನಿಂದನೇ ಹೋಗ್ಲಾಡ್ಸಿ ಎಲ್ಲರೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ನಾನು ಹೇಳೋ ರೆಮಿಡಿಗಳೆಲ್ಲ ನಿಜವಾಗ್ಲೂ ಎಫೆಕ್ಟಿವ್ ಆಗಿರೋಂಥ ರೆಮಿಡಿಗಳೇ. ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ತುಂಬ ಒಳ್ಳೊಳ್ಳೆ ರೆಮಿಡೀಸ್ಗಳು ಹೇಳ್ಕೊಡ್ತೀನಿ ನಿಮಗೆ, ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಹಾಗಾಗಿ ನನಗೆ ಗೊತ್ತಿರೋಂಥದ್ದು, ನನ್ನ ಎಕ್ಸ್ಪೀರಿಯೆನ್ಸ್ ಮಾಡಿರೋಂಥದ್ದು ರೆಮಿಡೀಸ್ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ನೀವು ನಿಜವಾಗ್ಲೂ ಫಾಲೋ ಮಾಡಿ ಫ್ರೆಂಡ್ಸ್, ಇದೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ನಾನು ಹೇಳ್ಕೊಡೋ ಟಿಪ್ಸ್ಗಳೆಲ್ಲ. ಆಯಿತು ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ, ನಾನು ನನ್ನ ಲೈಫ್ ಸ್ಟೈಲ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಶೇರ್ ಮಾಡ್ಕೋತೀನಿ. ತುಂಬಾ ಖುಷಿ ಆಗ್ತಾ ಇದೆ ನನಗೆ ನನ್ನ ಲೈಫ್ ನಮ್ಮದು ಲೈಫ್ ಸ್ಟೈಲ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ನಾನು ಹೇಳ್ಕೊಡೋ ರೆಮಿಡೀಸ್ನ ಫಾಲೋ ಮಾಡಿ ಫ್ರೆಂಡ್ಸ್. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಬೇಕು. ಮತ್ತು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ಸ್ ಮಾಡಿ, ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್, ನನ್ನ ವಿಡಿಯೋ ಯಾವ ರೀತಿ ಬರ್ತಾ ಇದೆ ಅಂತ ತಿಳಿಸಿ ನನಗೆ. ತುಂಬಾ ನನಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮನೇಲಿ ಇವತ್ತು ಸಿಂಪಲ್ ಆಗಿ ಮಾಡಿದ್ದೀವಿ ಹಬ್ಬನ ಆಯುಧ ಪೂಜೆಗೆ. ನನ್ನ ಮಗಳೇ ಮಾಡಿರೋದು ಇವತ್ತು ಇದು ಬಜ್ಜಿ. ಇದು ಮಾಡ್ತಾ ಮಾಡ್ತಾನೆ ಅರ್ಧ ಖಾಲಿ ಆಗೋಗಿರುತ್ತೆ ನಮ್ಮನೇಲಿ, ಬೋಂಡ ಬಜ್ಜಿ ಎಲ್ಲ ಬೇಗ ಖಾಲಿ ಆಗುತ್ತೆ. ಕೋಸಂಬರಿ, ಮೊಸರು ಬಜ್ಜಿ, ಇದು ಬಿಸಿಬೇಳೆ ಬಾತ್ ಮಾಡಿದ್ದಾಳೆ ಮಗಳೇ ಮಾಡಿರೋದು ಇವತ್ತು.